पुत्तूर एपीएमसी रस्ते मणायी आर्चनल स्वंत कटड़ीग समुदाय पत्न सहकारी संघ प्रधान कचेर संघ संस्थापक दिनाचरणे नडेयितु। संदर्भदल्ली समुदाय पत्न सहकारी संघ अध्यक्ष चिदानंद बैलडी समुदाय पत्न सहकारी संघवु सदस्यर सहकारदोंदिगे 21 वर्षगळ सुदीर्घ नडेयल्लि साकष्टु सदस्यर सहकारदोंदिगे साकष्टु अभिवृद्धि होंदिदे एंदु हेळिदरु। मत 600 सदस्यर सुमार 3 लक्षदष्टु शेयर प्रारंभिसिदंत सहकारी संस्थे दिवंगत जगन्नाथ बोम्मेकेयवर स्थापक अध्यक्षरागि ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಯುಪಿ ರಾಮಕೃಷ್ಣ ಮಾತನಾಡಿ ಎಲ್ಲಿ ಯಾವಾಗ ಯಾರಿದ್ದಾಗ ಈ ಸಂಸ್ಥೆ ಬೆಳೆಯಿತು ಎಂಬುದು ಮುಖ್ಯ। ಸಂಸ್ಥೆಯನ್ನು ಆರಂಭಿಸಿದವರನ್ನು ಅದಕ್ಕೆ ಕೈಜೋಡಿಸಿದವರನ್ನು ನೆನಪಿಸುವ ನೆಲೆಯಲ್ಲಿ ಸ್ಥಾಪಕರ ದಿನಾಚರಣೆ ಅರಿವನ್ನು ಕೊಡುತ್ತದೆ ಎಂದು ಹೇಳಿದರು। ನೀವು ಎಲ್ಲಿ ಯಾವಾದರೂ ಯಾರಿದ್ದಾಗ ಈ ಸಂಸ್ಥೆ ಬೆಳೆಯಿತು ಅವರನ್ನು ನೆನಪಿಸುವ ಕಾರ್ಯವನ್ನು ನಾವು ಫೌಂಡರ್ಸ್ ಡೇ ಅಂತ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಅವರು ಎಷ್ಟು ಕಷ್ಟಪಟ್ಟು ಇದನ್ನು ಸ್ಥಾಪಿಸಿದರು ಅಂತ ಹೇಳೋದನ್ನು ಅರಿವನ್ನು ಕೊಡ್ತಾ ಇದ್ದೀವಿ। ನಾನು ಇಲ್ಲಿ ನೋಡಿದಾಗ ಹೇಳ್ತೇವೆ ಸ್ಥಾಪನಾಸಾಯಿದರಲ್ಲಿ ಮೋಹನ್ ಗೌಡರು ವಿಶ್ವನ ಗೌಡರು ನಿಗಪೂರ್ ಇವರೆಲ್ಲ ಕಷ್ಟಪಟ್ಟು ಶೇರ್ ಆ ಕಷ್ಟವನ್ನು ಹಿಂದೆ ಹೇಳ್ತಾರೆ ಹೊರತು ಅದನ್ನೊಂದು ಪ್ರಸ್ತುತಪಡಿಸಿದ ಮನವರಿಕೆ ಪ್ರತಿ ಯಂಗರ್ ಜನರೇಷನ್ಸ್ ಗೆ ಹೊಸ ಮನೆಯವರು ಬರ್ತಾರೆ ಈ ಸಂಸ್ಥೆ ಹೇಗೆ ಹುಟ್ಟಿತು ನೀವು ಇವತ್ತೊಂದು ನಿಮಗೆ ಬ್ರೆಡ್ ಅರ್ನರ್ ಇದು ಯಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ನಿಮಗೆ ಈ ಬ್ರೆಡ್ ಅರ್ನರ್ ಆಗಲಿಕ್ಕೆ ಕಾರಣಕರ್ತರು ಯಾರು ಈ ಇಷ್ಟು ಜನ ಅಲ್ಲದೆ ಸಂಸ್ಥೆ ಆಗ್ತಿರಲಿಲ್ಲ ಈ ಅರಿವು ಮೂಡಿಸಲಿಕ್ಕೆ ಹೋಗಸ್ಕರ ಇದನ್ನೊಂದು ಪ್ರತಿ ವರ್ಷ ನೆನಪಿಸಿದಾಗ ಮರ್ಯಾದ ಒಂದು ಸ್ಥಿತಿಯಲ್ಲಿ ಸಂಸ್ಥಾಪಕರು ಇರಲಿ ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಸಲಹೆ ಕೊಟ್ಟೆ ಆ ಸಲಹೆಯನ್ನು ಅಧ್ಯಕ್ಷರು ಬಹಳ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ರೂಪದಲ್ಲಿ ಪ್ರಸ್ತುತಪಡುವ ಅಂತ ಹೇಳಿ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದಿರಿ। ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ವಿಶ್ವನಾಥ ಗೌಡ ಕೆಯೂರು ಅವರು ಸಂಸ್ಥಾಪಕರ ದಿನಾಚರಣೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು। ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಜಿನ್ನಪ್ಪ ಗೌಡ ವಳಮೇಲು ರಾಮಕೃಷ್ಣ ಗೌಡ ಕರ್ಮಲ ಸಂಘದ ಲೆಕ್ಕ ಪರಿಶೋಧನಾಧಿಕಾರಿ ಶ್ರೀಧರ್ ಗೌಡ ಕಣಜಾಲು ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಂದರ ಗೌಡ ನಡುಬೈಲು ಉಪಾಧ್ಯಕ್ಷ ಲಿಂಗಪ್ಪ ಗೌಡ ತೆಂಕಿಲ ರವಿ ಮುಂಗ್ಲಿಮನೆ ಸಮುದಾಯ ಭವನದ ಉಸ್ತುವಾರಿ ದಯಾನಂದ ಕೆಎಸ್ ಸುರೇಶ್ ಗೌಡ ನಾರಾಯಣ ಗೌಡ ಅರುವಾರು ವಸಂತ ವೀರಮಂಗಲ ಸೋಮಪ್ಪ ಗೌಡ ಬಾಡವು ದಯಾನಂದ ಒಕ್ಕಲಿಗ ಮಹಿಳಾ ಗೌಡ ಸೇವಾ ಸಂಘದ ಅಧ್ಯಕ್ಷೆ ಮೀನಾಕ್ಷಿ ಡಿ ಗೌಡ ಸಹಿತ ಹಲವಾರು ಮಂದಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು। ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಕೆ ಸ್ವಾಗತಿಸಿ ಪುತ್ತೂರು ಎಪಿಎಂಸಿ ಶಾಖಾ ಪ್ರಬಂಧಕಿ ತೇಜಸ್ವಿನಿ ವಂದಿಸಿದರು। ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ ಕಟ್ಟಡದಲ್ಲಿ 2002 ರಲ್ಲಿ ಆರಂಭಗೊಂಡ ಶಾಖೆಯ ಕಚೇರಿಯಲ್ಲಿ ಬೆಳಗ್ಗೆ ಪ್ರಥಮವಾಗಿ ದೀಪ ಬೆಳಗಿಸಲಾಯಿತು। ಈ ಸಂದರ್ಭದಲ್ಲಿ ಅಲ್ಲಿನ ಶಾಖಾ ಪ್ರಬಂಧಕಿ ನಿಶ್ಚಿತ ಕಾರ್ಯಕ್ರಮ ನಿರ್ವಹಿಸಿದರು। ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ